ನಮಗಿಷ್ಟ ಆದವರು ನಮ್ಮ ಬಗ್ಗೆನೇ ಯೋಚನೆ ಮಾಡೋರು ಇನ್ನು ಹೇಳಬೇಕು ಅಂತಂದ್ರೆ ನಮ್ಮ ಮನಸ್ಸು ಯಾವಾಗಲೂ ಅವರ ಬಗ್ಗೆ ಯೋಚನೆ ಮಾಡ್ತಿರುತ್ತಲ್ಲ ಅಂತವರನ್ನ ಮಾತ್ರ ಕರೀತೀನಿ ಹಾಗಾದ್ರೆ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರದವರು ಅವರು ಯಾರು ತಾತ ಅಯ್ಯೋ ನಾನು ಮೊದಲು ಆರ್ತಿಗೆ ಫೋನ್ ಮಾಡಿ ಹೇಳಬೇಕಿತ್ತು ಅವಳನ್ನ ಮರ್ತುಬಿಟ್ಟೆಲ್ಲ ಭೂಮಿ ಹೇಳಿದಕ್ಕೆ ನೆನಪಾಯ್ತು ಮೊದಲು ಅವಳಿಗೆ ಫೋನ್ ಮಾಡೋಣ अदरल्लू नन अम्मन मद्वे माडबेकु अन्नो विषयन मर्तबिडबेकागुत्ते अदागबारदु उद्देश ಅದೊಂದು ಮಾತ್ರ ಗೊತ್ತಾಗಲಿಲ್ಲ ಏನು ನಿನ್ನ ಉದ್ದೇಶ ಆ ಉದ್ದೇಶಕ್ಕೋಸ್ಕರ ಯಾಕೆ ಮದುವೆ ಬೇಡ ಅಂತ ಇದ್ದೀಯಾ ಅಂದ್ರೆ ಇವನು ಅಮ್ಮನ ಮದುವೆ ಮಾಡ್ತೀನಿ ಅನ್ನೋ ವಿಷಯನ ಕೇಳಿಸ್ಕೊಂಡಿಲ್ಲ ಸದ್ಯ ಒಳ್ಳೆದೇ ಆಯ್ತು ಇನ್ನು ಇವನನ್ನ ಆಟ ಆಡಿಸ್ತೀನಿ ಅದ ಯಾವ ಉದ್ದೇಶನೂ ಇಲ್ಲ ಕಣೋ ನಾವಿಬ್ರು ಹೀಗೆ ಒಂದೊಂದು ಸಲ ಹೀಗೆ ಮಾತಾಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವಿಬ್ರು ನಾರ್ಮಲ್ ಆಗಿ ಹೋಗ್ತೀವಿ ಇದು ನಾನು ನಂಬಲ್ಲ ನೋಮೆ ನೋಡು ನೀ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀಯ ಯಾಕೆ ನನ್ನ ಹತ್ರ ಹೇಳ್ಕೊಳ್ಳೋಕೆ ಭಯಾನ ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ ನೋಮಿ ನಾನು ನಿನ್ನ ಅತ್ತೆ ಮಗ ನನ್ನ ಹತ್ರ ಹೇಳ್ಕೊಳ್ಳೋಕೆ ಯಾಕೆ ಹಿಂದೇಟ್ ಹಾಕ್ತಿದ್ದೀಯ ಅದು ಏನಾಗಿದೆ ಅಂತ ಹೇಳು ನೋಮಿ ಯಾಕೋ ಪ್ರಮೋದ್ ಹೇಳು ಹೇಳು ಅಂತ ಹಿಂಸೆ ಕೊಡ್ತಾ ಇದೀಯ ಏನಾದರೂ ಆಗಿದ್ರೆ ತಾನೇ ಹೇಳೋದಕ್ಕೆ ಏನು ಆಗಿಲ್ಲ ಅಂದಮೇಲೆ ನಾನು ನಿನ್ನ ಹತ್ರ ಏನು ಹೇಳಲಿ ಹೇಳು ನೀನು ಸುಮ್ಮನೆ ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡ ಸುಮ್ಮನೆ ಹೋಗು ನೋಮಿ ಇಷ್ಟೆಲ್ಲಾ ಹೇಳ್ತಿದ್ದೀಯ ಅಂದಮೇಲೆ ಏನೋ ಆಗಿದೆ ಅಂತ ನನಗೆ ಅನುಮಾನ ಬರ್ತಾ ಇದೆ ಯಾಕೆಂದ್ರೆ ನೀವಿಬ್ರು ಅಷ್ಟು ಗಾಢವಾಗಿ ಪ್ರೀತಿ ಮಾಡ್ತಿದೀರಾ ನಿಮ್ಮಿಬ್ರು ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗಿರುತ್ತೆ ಹೊರತು ಈ ರೀತಿ ಜಗಳ ಅಲ್ಲ ಯಾಕಂದ್ರೆ ಚಿರು ಅಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ ನಾನು ಅವನನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ ಅವನು ಎಷ್ಟು ಒಳ್ಳೆ ಹುಡುಗ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತವನು ಇಷ್ಟೊಂದು ಕೋಪ ಮಾಡ್ಕೊಂಡು ಮನೆಗೆ ಬಂದು ನಿನ್ನ ಉದ್ದೇಶ ಹೇಳು ಅಂತ ಹೇಳೋದಾ ನೋಮಿ ಹೇಳು ಅದೇನು ಉದ್ದೇಶ ಅಂತ ಹೇಳು ನೋಡು ಸಾಧ್ಯ ಆದ್ರೆ ನೀನು ಉದ್ದೇಶ ನೆರವೇರಿಸಕ್ಕೆ ನಾನು ಕೈ ಜೋಡಿಸ್ತೀನಿ ನಿಜವಾಗ್ಲೂ ಪ್ರಮೋದ್ ನಿನಗೆ ತಲೆ ಕೆಟ್ಟಿದೆ ನಾವೇನೋ ತಮಾಷೆಗೆ ಮಾತಾಡ್ತಿರೋದನ್ನ ನೋಡಿ ನೀನು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದೀಯಾ ಈ ಜಗಳ ಈ ತರನೋ ತುಂಬಾ ಸಲ ಮಾಡ್ಕೊಂಡು ಹೋಗಿದೀವಿ ನೋಡು ಪ್ರಮೋದ್ ನೀನ್ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಆ ತರ ಎಲ್ಲ ಅನಿಸ್ತಾ ಇದೆ ಅಷ್ಟೇ ನೋಮಿ ನೀನ್ ಏನೇ ಹೇಳಿದ್ರು ನಾನು ನಂಬಲ್ಲ ನಾನು ಫಸ್ಟ್ ಟೈಮ್ ಏ ನೋಡಿರಬಹುದು ಆದ್ರೆ ಇನ್ನೊಬ್ಬರು ಮನಸ್ಸು ಅರ್ಥ ಮಾಡ್ಕೊಳ್ಳದೇ ಇರಷ್ಟು ದಡ್ಡ ನಾನಲ್ಲ ಆಯ್ತು ನೀವಿಬ್ರು ತಮಾಷೆಗೆ ಮಾತಾಡಿದಿರಾ ಅಂತ ಅನ್ಕೊಳ್ಳೋಣ ತಮಾಷೆಗೆ ಮಾತಾಡಿದವರು ನೀನ್ ಯಾಕ ಅವನ ಮೇಲೆ ಕೈ ಮಾಡಿದೆ ಅದು ತಮಾಷೆಗೆ ಅಂತ ಹೊಡೆದಂಗ ಇರಲಿಲ್ಲ ಕೋಪದಲ್ಲಿ ಸರಿಯಾಗಿ ಹೊಡೆದಂಗ ಇತ್ತು ಅಂದಮೇಲೆ ಪಕ್ಕ ಏನು ಆಗಿದೆ ಅಂತ ಅರ್ಥ ಅಲ್ಲ ಪ್ರಮೋದ್ ನಾನು ಹುಡುಗನಿಗೆ ನಾನು ಕೋಪದಲ್ಲಾದರೂ ಹೊಡಿತೀನಿ ಖುಷಿಯಲ್ಲಾದರೂ ಹೊಡಿತೀನಿ ಅದೆಲ್ಲ ನಿನಗೆ ಯಾಕೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟ ನೋಡ್ಕೊ ಸುಮ್ಮನೆ ನಮ್ಮ ವಿಷಯದಲ್ಲಿ ತಲೆ ಹಾಕಬೇಡ ಏನು ನೋಮಿ ನಾನು ಯಾರೋ ಬೇರೆವನ ಅನ್ನೋ ತರ ಮಾತಾಡ್ತಿದೀಯಲ್ಲ ನಿನ್ನ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬೆಳ್ದಿರೋನು ನಾನು ನೀನ್ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಮಾತು ಕೇಳಿದ್ರೆ ನೀನ್ ಯಾವ ರೀತಿ ನೋಡ್ಕೊತೀಯ ಅಂತ ನನಗೆ ಗೊತ್ತಿದೆ ಹಾಗಿರುವಾಗ ನಿನ್ನ ವಿಷಯಕ್ಕೆ ನಾನು ತಲೆ ಹಾಕದೆ ಬೇರೆ ಯಾರು ಹಾಕಕ್ಕಾಗುತ್ತೆ ಹೇಳು ನೋಡು ನೋಮಿ ಈ ವಿಷಯನ ನಾನು ಯಾರತ್ರಾದರೂ ಹೇಳ್ತೀನಿ ಅನ್ನೋ ಭಯ ನನಗೆ ನನ್ನ ಮೇಲೆ ಆಣೆ ಮಾಡ್ಕೊಂಡು ಹೇಳ್ತೀನಿ ನೀನು ಹೇಳೋ ವಿಷಯನ ನಾನು ಯಾರತ್ರನೂ ಹೇಳಲ್ಲ ನನ್ನ ಮಾತು ನಂಬು ನೋಮಿ ಅದು ಏನಾಗಿದೆ ಅಂತ ಹೇಳು ನೋಡು ನೀವಿಬ್ಬರು ಸಂತೋಷವಾಗಿರೋದನ್ನ ನಾನು ಬಯಸ್ತೀನಿ ಹೊರತು ಈ ರೀತಿ ಜಗಳಾಡ್ಕೊಂಡಿರೋದನ್ನಲ್ಲ ಪ್ಲೀಸ್ ನೋಮಿ ಅದೇನು ಅಂತ ಹೇಳು ಪ್ರಮೋದ್
ನಿನಗೆ ನಾನು ಹೇಗೆ ಹೇಳೋದು ಅಂತಾನೇ ನನಗೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ನಮ್ಮಿಬ್ಬರ ಮಧ್ಯೆ ಜಗಳ ಏನೋ ಆಗಿಲ್ವೋ? ಅವನು ಬರೋದು ಸ್ವಲ್ಪ ಲೇಟ್ ಆಯ್ತು ಅಂತ ನಾನು ಜೋರಾಗಿ ಮಾತಾಡಿದೆ ಅಷ್ಟೇ. ಅವನ ಕೆನ್ನೆ ಮುಟ್ಟಿದ್ದು ನಿನಗೆ ಹೊಡೆದಿರೋ ತರ ಕಾಣಿಸಿದೆ ಅಷ್ಟೇ. ಅಲ್ಲ ಪ್ರಮೋದ್, ಏನಾದರೂ ನಡೆದಿದ್ರೆ ತಾನೇ ನಿನ್ನ ಹತ್ರ ಹೇಳಕ್ಕಾಗೋದು? ನಿನ್ನ ಹತ್ರ ಹೇಳದೆ ನಾನು ನಿನ್ನ ಯಾರ ಹತ್ರ ಹೇಳ್ಕೊಳ್ಳಿ? ನೀನೇ ಹೇಳು. ನೋಡು, ನಾನು ಮನೆಗೆ ಹೋಗೋದಕ್ಕೆ ತುಂಬಾ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಬೈ. ನೋಮಿ ನೋಮಿ, ಅದೇನಂತ ಹೇಳೋದ್ ನೋಮಿ? ಛೇ, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಾಳೆ ಇವಳು. ಏನು ವಿಷಯ ತಿಳ್ಕೊಂಡು ಸಹಾಯ ಮಾಡೋಣ ಅಂದ್ರೆ ಸಂಬಂಧ ಹಾಳು ಮಾಡೋಣ ಅಂದ್ಕೊಂಡ್ರೆ ಅದಕ್ಕೂ ಕಲ್ಲಾಕ್ಬಿಟ್ಲು. ಇವಳು ಹೇಳ್ತಿರೋದು ನೋಡಿದ್ರೆ ನಾನು ನೋಡಿ ಸುಳ್ಳ, ನನಗೆ ಸರಿಯಾಗಿ ಕಣ್ಣು ಕಾಣಿಸ್ತಿಲ್ವಾ? ಚಾನ್ಸೇ ಇಲ್ಲ, ಎಲ್ಲ ಸರಿಯಾಗೇ ಇದೆ. ಇವಳು ನನಗೆ ಯಾಮಾರಿಸ್ಬಿಟ್ಟು ಹೋಗ್ತಿದ್ದಾಳೆ ಅಷ್ಟೇ. ಇವಳು ಹೇಳ್ದಿದ್ರೆ ಏನಂತೆ, ನಮ್ಮ ಬಕ್ರ ಚಿರು ಇದನಲ್ಲ, ಅವನು ಹೇಳೇ ಹೇಳ್ತಾನೆ. ಅವನಿಗೆ ಸ್ವಲ್ಪ ಪೂಸಿ ಹೊಡೆದ್ರೆ ಎಲ್ಲ ಬಾಯ್ ಬಿಡ್ತಾನೆ. ಹೇಗಿದ್ರು ಈಗ ತಾನೆ ಹೋಗಿದ್ದಾನೆ, ಜಾಸ್ತಿ ದೂರ ಹೋಗಿಲ್ಲ ಅನ್ಕೊಂತೀನಿ. ಈಗಲೇ ಹೋದ್ರೆ ಸಿಗ್ತಾನೆ. ಎಸ್, ಅವನ ಹತ್ರ ಬಾಯ್ ಬಿಡಿಸ್ತೀನಿ. ಯಾಕಾತ ಸುಮ್ನೆ ಆಗ್ಬಿಟ್ರಿ? ನಿಮ್ ಮನ್ಸಿಗೆ ಹತ್ರ ಆದವರು ಯಾರು ಅಂತ ಹೇಳಲೇ ಇಲ್ಲ. ಪುಟ್ಟಿ, ತುಂಬಾ ದಿನ ಆಯ್ತು. ನಿನ್ ಬರ್ಡೇ ಪಾರ್ಟಿಗೆ ಬರ್ತಾರಲ್ಲ, ಆಗ ನಿನಗೆ ಪರಿಚಯ ಮಾಡಿಸ್ತೀನಿ. ಹಾಗಾದ್ರೆ ನನ್ನ ಫ್ರೆಂಡ್ಸ್ಗೂ ಹೇಳ ತಾತ. ಬೇಡ ಅಂದ್ರೆ ಸ್ಕೂಲ್ಗೆ ಚಾಕ್ಲೇಟ್ಸ್ ತಗೊಂಡೋಗಿ ಕೊಟ್ಬಿಡು. ಅಯ್ಯೋ ಅಯ್ಯೋ ಪುಟ್ಟಿ, ನಿನ್ನ ಬರ್ಡೇಗೆ ನಿನ್ ಫ್ರೆಂಡ್ಸ್ ಬರ್ಲಿಲ್ಲ ಅಂದ್ರೆ ಹೇಗೆ? ಎಷ್ಟು ಜನ ಇದಾರೋ ಅಷ್ಟು ಜನರನ್ನು ಕರಿ. ನಿನ್ ಜೊತೆ ಮಕ್ಳು ಆಟ ಆಡ್ತಾ ಇದ್ರೆ ನೋಡದೆ ಒಂಥರ ಮಜಾ ನನ್ಗೆ. ಸರಿನಾ? ಸರಿ ತಾತ, ನಂಗ್ ತುಂಬಾ ಜನ ಫ್ರೆಂಡ್ಸ್ ಇಲ್ಲ, ಒಂದಿಬ್ರು ಇದಾರೆ, ಅವ್ರಿಗೆ ಮಾತ್ರ ಹೇಳ್ತೀನಿ. ಆಯ್ತು ಪುಟ್ಟಿ, ಅವ್ರನ್ನೂ ಕರಿ. ಈಗ ಹೋಗಿ ಓದ್ಕೊ ಹೋಗು. ಹೋಗು ಹೋಗು ಬೇಗ. ಸರಿ ತಾತ. ಈಗಲೇ ನಾನು ಆರ್ತಿಗೆ ಫೋನ್ ಮಾಡ್ಬಿಡ್ತೀನಿ, ಇಲ್ಲಾಂದ್ರೆ ಮರ್ತೋಗ್ಬಿಡುತ್ತೆ. ಓ ಆನಂದ, ಆನಂದ ಏನಾಯ್ತು, ಯಾಕಿಷ್ಟು ಡಲ್ ಆಗಿದೀಯಾ? ಮಾಯಾ, ನಿಮ್ಮ ಹತ್ರ ನಡ್ಕೋತಿರೋ ರೀತಿ ನನಗೊಂಚೂರು ಇಷ್ಟ ಆಗ್ತಿಲ್ಲ. ಯಾವಾಗ ನೋಡಿದ್ರೆ ನಿಮ್ಮ ಜೊತೆ ಜಗಳ ಮಾಡೋದಕ್ಕೆ ಕಾಯ್ತಿರ್ತಾಳೆ ಅನ್ಸುತ್ತೆ. ಸ್ವಲ್ಪನಾದ್ರೂ ಪ್ರೀತಿಯಿಂದ ನಡ್ಕೊಳ್ಳೋದೇ ಇಲ್ಲ. ಅಲ್ಲ ಡ್ಯಾಡ್, ಯಾಕೆ ನಿಮ್ಮನ್ನು ಕಂಡ್ರೆ ಆ ಥರ ಆಡ್ತಾಳೋ ನನಗಂತೂ ಗೊತ್ತಾಗ್ತಿಲ್ಲ. ಇಷ್ಟಕ್ಕೆಲ್ಲ ಇಷ್ಟು ಯಾಕೋ ಯೋಚನೆ ಮಾಡ್ತಾ ಇದೀಯಾ? ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಘಟನೆಗಳು ನಡೆಯುತ್ತೆ, ಅದಕ್ಕೆ ನಾವು ತಲೆ ಕೆಡಿಸ್ಕೊಂಡ್ರೆ ಪರಿಹಾರ ಸಿಗೋದಿಲ್ಲ. ಈಗ ನಾನೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನೀನ್ ಯಾಕೋ ಯೋಚನೆ ಮಾಡ್ತೀಯಾ? ಇಲ್ಲ ಡ್ಯಾಡ್, ಅವಳು ಬರ್ತಾ ಬರ್ತಾ ತುಂಬಾ ಅತಿರೇಕಕ್ಕೆ ಹೋಗ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಡ್ಯಾಡ್, ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನಾವು ತಡಿಬಾರ್ದಾಗಿತ್ತು. ಹೋದ್ರೆ ಹೋಗಿರೋಳು, ಹೊರಗಡೆ ಹೋಗಿದ್ದಿದ್ರೆ ನಮ್ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು. ಆನಂದ, ಅವಳಿ ಮನೆ ಸೊಸೆ, ಅವಳಿ ಮನೆ ಮಗಳಿದ್ದಾಗೆ ಅವಳನ್ನ ನಾವು ಬಿಟ್ಟು ನಾವಿರಕ್ಕಾಗುತ್ತೇನ? ಅವಳು ತನ್ನ ಅಪ್ಪ ಅಮ್ಮನ ಬಿಟ್ಟು ನಮ್ ಜೊತೆ ಇರೋದಕ್ಕೆ ಬಂದಿದ್ದಾಳೆ. ಅವಳು ಕೋಪದಲ್ಲೇನೋ ಮಾತಾಡ್ತಾಳೆ, ನಾವು ಕೋಪ ಮಾಡ್ಕೊಂಡ್ಬಿಟ್ಟು ಏನೇನೋ ಮಾತಾಡ್ಬಿಟ್ರೆ ಅವಳಿಗೂ ನಮಗೂ ಏನೋ ವ್ಯತ್ಯಾಸ ಇರುತ್ತೆ. ಅವಳು ಬದಲಾಗ್ತಾಳೆ, ಅಲ್ಲಿ ತನಕ ನಾವು ಕಾಯಬೇಕು ಕಣ. ಡ್ಯಾಡ್, ನನಗಂತೂ ಸಾಕಾಗಿ ಹೋಗಿದೆ. ಅವಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ. ಹೋಗ್ಲಿ, ಬುದ್ಧಿ ಹೇಳಿದ್ರೆ ಅದನ್ನ ಕೇಳುವಂತವಳು ಅಲ್ಲ. ಅದರಲ್ಲೂ ನಿಮ್ಮ ಹತ್ರ ಮಾತಾಡೋದ್ ನೋಡಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ. ಡ್ಯಾಡ್ ಡ್ಯಾಡ್, ನಿಮಗೋಸ್ಕರ ನಾನು ಸಹಿಸ್ಕೋತಾ ಇದ್ದೀನಿ. ನೋಡು, ಮನುಷ್ಯನಾದವನು ಕೋಪದ ಕೈಗೆ ಬುದ್ಧಿನ ಕೊಡಬಾರ್ದು. ಕೊಟ್ರೆ ನಾವು ಮನುಷ್ಯರಾಗಿರಲ್ಲ. ಇಲ್ಲಿ ನೋಡು, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಆಡ್ಕೊಂಡು ಎಷ್ಟೋ ಸಂಸಾರಗಳು ಬೀದಿಗೆ ಬಂದಿವೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಈಗಿನ ಕಾಲದಲ್ಲಿ ಎಲ್ರಿಗೂ ವಿಪರೀತವಾದಂತ ಕೋಪ. ಸಾರಿಗೆ ಉಪ್ಪಾಕಿಲ್ಲ, ಅದಕ್ಕೂ ಕೋಪ. ಬಟ್ಟೆ ಸರಿಯಾಗಿ ಒಗ್ದಿಲ್ಲ, ಅದಕ್ಕೂ ಕೋಪ. ಮಗುನ ಸ್ಕೂಲಿಗೆ ಬೇಗ ಕಳಿಸಿಲ್ಲ, ಅದಕ್ಕೂ ಕೋಪ. ಹೀಗೆ ಎಲ್ಲದರಲ್ಲೂ ಜಗಳ ಮಾಡಿಕೊಂಡು ಎಲ್ಲದರಲ್ಲೂ ಕೋಪ ಮಾಡಿ ಮಾಡಿ ಸಂಸಾರಗಳೆಲ್ಲ ದೂರ ಆಗೋಗಿದೆ. ಡ್ಯಾಡ್, ನಿಮ್ಮಷ್ಟು ತಾಳ್ಮೆ ನನಗಿಲ್ಲ. ನಾನು ಸಹಿಸ್ಕೊಳ್ಳೋಷ್ಟು ಸಹಿಸ್ಕೋತೀನಿ. ಅವಳು ಹೀಗೆ ಆಡ್ತಿದ್ರೆ ಅವ್ರ ಅಪ್ಪ ಅಮ್ಮನ ಕರೆಸಿ ಒಂದು ತೀರ್ಮಾನ ಮಾಡ್ತೀನಿ. ಇಲ್ಲದೆ ಹೋದ್ರೆ ಅವಳು ಬುದ್ಧಿ ಕಲಿಯಲ್ಲ. ಡ್ಯಾಡ್, ಆನಂದ ದಯವಿಟ್ಟು ಇಂತ ನಿರ್ಧಾರ ಮಾಡಬೇಡ. ಅವಳು ತವರು ಮನೆಯಲ್ಲಿ ಸುಖವಾಗಿ ಬೆಳೆದವಳು,
ಇಲ್ಲಿ ಅವಳಿಗೆ ಹಾಗಿರಕ್ಕಾಗ್ತಿಲ್ವಲ್ಲ, ಅದಕ್ಕೆ ಕೋಪ ಮಾಡ್ಕೊಳ್ತಾಳೆ. ನಾವೇನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಅರ್ಥ ಅಲ್ಲ, ಆದ್ರೆ ಅವಳು ಇಷ್ಟದ ಹಾಗೆ ಇಲ್ಲಿ ಬದುಕಕ್ಕಾಗ್ತಿಲ್ಲ ಅಂತ. ಅವಳಿಗೆ ಇನ್ನೊಂದೇನು ಗೊತ್ತಾ, ತನ್ನ ಗಂಡ ದುಡಿತಿಲ್ಲ ಅಂತ ಕೊರಗು. ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೆ ಏನಿರುತ್ತೆ, ತನ್ನ ಗಂಡ ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಯಾರ ಮುಂದೆನೂ ಕೈ ಚಾಚಬಾರ್ದು, ಹೀಗೆಲ್ಲ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಈಗ ನೀನು ನನ್ನ ಹತ್ರ ದುಡ್ಡು ಕೇಳ್ತೀಯಲ್ಲ, ಅದಕ್ಕೆ ಅವಳಿಗೆ ನನ್ನ ಮೇಲೆ ಕೋಪ. ನೋಡು, ಇದಕ್ಕೆ ಪರಿಹಾರ ಅಂತಂದ್ರೆ ನೀನು ಕೆಲಸ ಮಾಡಬೇಕು, ಅದಕ್ಕೆ ಪ್ರಯತ್ನ ಪಡು. ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಿ. ಒಂದು ಕಂಪನಿ ಕಡೆಯಿಂದ ಕಾಲ್ ಬಂದಿದೆ, ಈ ಬರ್ತ್ಡೇ ಪಾರ್ಟಿನ ಮುಗಿಸ್ಕೊಂಡು ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡ್ತೀನಿ. ಕೆಲಸ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಒಳ್ಳೇದಾಗ್ಲಿ ಮಗನೆ, ನಿನ್ನ ಟ್ಯಾಲೆಂಟಿಗೆ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ. ಅದ್ ಸರಿ, ಬರ್ತ್ಡೇಗೆ ನಿನ್ನ ಕಡೆಯಿಂದ ಯಾರ್ಯಾರು ಬರ್ತಾ ಇದಾರೆ? ಯಾರಿಗೂ ಹೇಳ್ತಿಲ್ಲ ಡ್ಯಾಡ್. ಬಂದವ್ರಿಗೆಲ್ಲ ಏನು ಅಂತ ಉತ್ತರ ಕೊಡ್ಲಿ? ನನಗೂ ಉತ್ತರ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟಿದೆ. ಬಿಸ್ನೆಸ್ ಏನಾಯ್ತು, ಕೆಲಸ ಏನಾಯ್ತು, ಕೆಲಸ ಸಿಕ್ತಾ, ಸಿಕ್ಕಿದ್ರೆ ಎಷ್ಟು ಸಂಬಳ, ಏನೇನು ಮಾಡ್ತಿದ್ಯಾ, ಮಗು ಸ್ಕೂಲ್ಗೆ ಹೋಗ್ತಿದ್ದಾಳ ಇಲ್ವಾ, ಎಷ್ಟನೇ ಕ್ಲಾಸು, ಎಲ್ಲ ಕೇಳ್ತಾನೆ ಇರ್ತಾರೆ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಹೇಳಿ ನನಗಂತೂ ಸಾಕಾಗ್ಬಿಡುತ್ತೆ. ಯಾಕೋ ಇವನ್ ಮಾತು ಮುಗಿಯೋದಿಲ್ಲ ಅನ್ಸುತ್ತೆ. ಈಗ ನಾನು ಆರ್ತಿ ಫೋನ್ ಮಾಡೋದಕ್ಕೂ ಆಗೋದಿಲ್ಲ. ಸರಿ, ಆಮೇಲೆ ಮಾಡಿದ್ರಾಯ್ತು. ಕೆಲಸ ಒಂದು ಸಿಕ್ಬಿಟ್ರೆ ನಾನಂತೂ ಆರಾಮಾಗಿರ್ತೀನಿ ಡ್ಯಾಡ್. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ವಿಶೇಷ ಈ ದಿನ. ಜನ್ಮ ಜನ್ಮದಾಯಿ ನಮ್ಮ ಅನುಭವ, ಜನ್ಮ ಜನ್ಮದಾಯಿ ನಮ್ಮ ಅನುಭವ. ಏನು ಸಾಹೇಬ್ರ ಹಾಡು ಹೇಳ್ತಿದ್ದೀರಾ? ಯಾವ ಖುಷಿಗೋ ಇದೆಲ್ಲ? ಯಾಕೆ, ನಾವು ಹಾಡ್ತಾ ಇರೋದನ್ನ ನೋಡಿ ತಮಗೆ ಖುಷಿ ಆಗ್ತಾ ಇದೆಯಾ, ಅಥವಾ ಇವನ ಟ್ಯಾಲೆಂಟ್ನ ಇಷ್ಟು ದಿನ ಸುಮ್ಮನೆ ವೇಸ್ಟ್ ಮಾಡಿಬಿಟ್ವಿ ಅಂತ ನಿಮಗೆ ದುಃಖ ಆಗ್ತಾ ಇದೆಯಾ? ಕೆಲವು ಟ್ಯಾಲೆಂಟ್ಗಳೇ ಹಾಗೆ, ಈ ಎಲೆಮರೆ ಕಾಯ್ತಾರ ಹಾಗೆ ಲಾಕ್ ಆಗ್ಬಿಟ್ಟಿರುತ್ತೆ, ಅದನ್ನ ಯಾರು ಗುರುತಿಸೋದಿಲ್ಲ. ಈ ಡೌ ಎಲ್ಲ ಸಾಕು, ಹಾಡ್ಯಾಕೆ ಹೇಳ್ತಿದ್ರೆ ಅದನ್ನ ಹೇಳಿ. ಬೈ ದ ಬೈ ಮಿಸ್ ರಾಜಿ ಅವರೇ, ನಿಮಗೆ ಗೊತ್ತಾಗ್ತಾ ಇದೆಯಾ ನಮ್ಮ ಮನೆಯ ವಾತಾವರಣ ಎಷ್ಟೊಂದು ಪ್ರಶಾಂತವಾಗಿದೆ ಅಂತ? ಈ ಪ್ರಶಾಂತತೆಗೇನೆ ನಾನು ಎಷ್ಟೋ ದಿನದಿಂದ ಕಾದಿದ್ದು, ಅದು ಈಗ ಕೂಡಿ ಬರ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಅಣ್ಣವ್ರು ಹಾಡಿದ್ದು ನೆನಪಾಗ್ತಾ ಇದೆ. ಬೆಳದಿಂಗಳು ಬೆನ್ನ ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ನಮ್ಗೆ ನಮ್ಮೂರೇ ನಮ್ಗೆ ಮೇಲು. ಅನ್ನೋ ಹಾಗೆ ನಮ್ಮ ಮನೆ, ಈ ಪ್ರಶಾಂತತೆ ಎಷ್ಟು ಚೆನ್ನಾಗಿದೆ, ನಮ್ಮ ಮನೆನೇ ಸ್ವರ್ಗ ಅನಿಸ್ತಾ ಇದೆ ಕಣೆ ರಾಜಿ ನಂಗೆ. ಯಾಕೋ ಇದೆಲ್ಲ? ಯಾಕೆ ಅಂದ್ರೆ ನಿಮ್ಮಅಮ್ಮ ಮನೇಲಿಲ್ವಲ್ಲ ಅದಕ್ಕೆ. ನಮ್ಮಅಮ್ಮ ಮನೇಲಿ ಇಲ್ಲದೆ ಇರೋದು ನಿಮ್ಗಷ್ಟು ಖುಷಿ ಆಗ್ತಿದ್ಯಾ? ಅವ್ರ ಮನೆಗ್ ಬರ್ಲಿ, ಅವ್ರಿಗೆ ಹೇಳಿ ನಿಮಗೆ ಸರಿಯಾಗಿ ಮಾಡಿಸ್ತೀನಿ. ಅಯ್ಯಯ್ಯೋ, ಹಾಗೆ ಮಾತ್ರ ಮಾಡಬೇಡವೆ. ನಿಮ್ಮಅಮ್ಮ ಅಲ್ಲೇ ನೆಮ್ಮದಿಯಿಂದ ಇರಲಿ, ಅವರು ಅಲ್ಲೇ ಸಂತೋಷವಾಗಿರಲಿ, ನಾವಿಬ್ರು ಇಲ್ಲೇ ಸಂತೋಷವಾಗಿರೋಣ. ವಿಶೇಷ ಏನಪ್ಪಾ ಅಂತಂದ್ರೆ, ಈ ವರ್ಷಕ್ಕೊಂದ್ಸರಿ ಮನದೇವರಿಗೆ ಅಂತ ಹೋಗಿ ಬರ್ತಾರಲ್ಲ, ಹಾಗೆ ನಾವಿಬ್ರು ಹೋಗ್ಬಿಟ್ಟು ಮೂರು ಸರಿ ಗಿರ್ಗಿರ ಗಿರ್ಗಿರ ಅಂತ ಪ್ರದಕ್ಷಿಣೆ ಹಾಕ್ಬಿಟ್ಟು ಕಪ್ಪ ಕಾಣಿಕೆ ಅಂತಂದ್ಬಿಟ್ಟು ಕಾಣಿಕೆನ ಅರ್ಪಿಸ್ಬಿಟ್ಟು ಹಾಗೆ ಬಂದ್ಬಿಡೋಣ, ಆಯ್ತಾ? ಅಯ್ಯೋ, ನಿಮ್ಮ ನಮ್ಮಅಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇನ್ನೊಂದು ಮಾತು ನಮ್ಮಅಮ್ಮನ ಬಗ್ಗೆ ಮಾತಾಡಿದ್ರೆ ನಿಮ್ ನಾಲ್ಗೆ ತೆಗೆದು ಕೈ ಕೊಟ್ಬಿಡ್ತೀನಿ. ನೋಡು 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 ನೋಡು, ಈ ಕಾರಣಕ್ಕೇನೆ ನಾನು ಹೇಳ್ತಾ ಇರೋದು, ನಿಮ್ಮಅಮ್ಮನ ಸುದ್ದಿ ಮಾತಾಡಬೇಡ, ಅವ್ರು ಅಲ್ಲೇ ಇರಲಿ ಅಂತ. ನೋಡು, ಇಷ್ಟೊತ್ತಂಕ ನಿನ್ನ ಮನಸ್ಸು ಪ್ರಶಾಂತವಾಗಿ ಕೂಲಾಗಿತ್ತು, ಆದರೆ ಈಗ ನಿಮ್ಮಅಮ್ಮನ ವಿಷಯ ಮಾತಾಡ್ತಿದ್ದಂಗೆನೆ ಒಳ್ಳೆ ಈ ಕುಕ್ಕರ್ಲಿ ಬಾಂಬಿಟ್ಟು ಬ್ಲಾಸ್ಟ್ ಆದಂಗೆ ಬ್ಲಾಸ್ಟ್ ಆಗ್ತಾ ಇದೆಯಾ? ನೋಡು, ಇಲ್ಲೊಬ್ಳೆ ಇರೋಕ್ಕಾಗದೆ ಒದ್ದಾಡ್ತಿದ್ದೀನಿ,
ನಮ್ಮಪ್ಪ ಒಂದ್ ಮಾತು ಹೇಳಿದ್ರು ಅಂತ ಅವ್ರು ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಬೆಳಿಗ್ಗೆಯಿಂದ ಫೋನ್ ಮಾಡಿ ಕರಿತಾನೆ ಇದ್ದೀನಿ, ಅವ್ರು ಮಾತ್ರ ಅಪ್ಪ ಬಂದ್ ಕರ್ಕೊಂಡು ಹೋಗೋವರೆಗೂ ನಾನು ಬರೋದಿಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ದಾರೆ. ಏನ್ ಮಾಡೋದಪ್ಪ ಅಂತ ನಾನ್ ಚಿಂತೆ ಮಾಡ್ತಿದ್ರೆ ನೀವು ಬಂದು ಅವ್ರನ್ನ ಅಲ್ಲೇ ಬಿಡು ಅಂತ ಹೇಳ್ತೀರಾ? ಸರಿ ಇರಲ್ಲ ನೋಡಿ. ಓಹೋ ಹೋ 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 ಹೋ, ಹಾಗಾದ್ರೆ ನಿಮ್ಮ ಅಮ್ಮನ್ನ ಕರ್ಕೊಂಡು ಬರೋ ಮಾಸ್ಟರ್ ಕಿ ನಮ್ಮ ಮಾವ ಅಂತಾಯ್ತು. ಲೈ, ಈ ವಿಷಯನ ಮೊದ್ಲು ಹೇಳಕ್ಕೆ ಏನೇ ಆಗಿತ್ತು? ಸುಮ್ನೆ ನಿನ್ನ ಹತ್ರ ಮಾತಾಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ನಲ್ಲೇ. ಈಗಿಂದೀಗ್ಲೇ ನಮ್ಮ ಮಾವನ ಹತ್ರ ಹೋಗ್ಬಿಟ್ಟು ಸಿಂಗಲ್ ಆಗಿ ಡೈ ಹೊಡೆದ್ಬಿಟ್ಟು, ಮಾವ ಮಾವ ಹೇಗಾದ್ರೂ ಮಾಡಿ ನಮ್ಮ ಅತ್ತೆನ ಕರ್ಕೊಂಡು ಬರಬೇಡ, ಅವ್ರನ್ನ ಅಲ್ಲೇ ಇಟ್ಬಿಡು ಅಂತ ಒಂದೇ ಒಂದು ಸಿಂಗಲ್ ಅಪ್ಲಿಕೇಶನ್ ಹಾಕ್ಬಿಟ್ಟ ಅಂತಂದ್ರೆ, ಪಾಪ ಗೋವಿನಂತಹ ನಮ್ಮ ಮಾವ ತಥಾಸ್ತು ಅಂತಂದು ಗ್ರಾಂಟೆಡ್ ಮಾಡಿದ್ರು ಮಾಡಬಹುದು ಪರ್ಮಿಷನ್ ನ. ಒಂದ್ ಹೆಜ್ಜೆ ಮುಂದಿಟ್ರೆ ನಿಮ್ ಕಾಲ್ ಇತ್ತು ಅನ್ನೋದೇ ನೆನಪಿರಬಾರ್ದು. ಹಾಗ್ ಮಾಡ್ಬಿಡ್ತೀನಿ, ಸುಮ್ನೆ ಕುತ್ಕೊಳ್ರಿ. ಹಾಗಲ್ಲ ಕಣೆ. ಲೈ, ನಿನ್ನ ಕಟ್ಕೊಂಡಾಗ್ಲಿಂದ ನನ್ನ ಜೀವನದಲ್ಲಿ ಸಂತೋಷ ಅನ್ನೋ ಪದ ಇತ್ತ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಅಂಥದ್ರಲ್ಲಿ ಇಂಥ ಅವಕಾಶ ಸಿಕ್ಕಿರೋದನ್ನ ಅದನ್ನು ತಡಿತಾ ಇದೆಯಲ್ಲೇ. ಯಾಕೆ ನಾನು ಸಂತೋಷವಾಗಿರೋದು ನಿಂಗೆ ಇಷ್ಟ ಇಲ್ವಾ? ನಾನು ಹೀಗೆ ಹಗಲು ರಾತ್ರಿ ನರಳ್ತಾ ಇರ್ಬೇಕಾ? ನೀವೆಲ್ರಿ ನರಳ್ತಾ ಇದ್ದೀರಾ? ನಿಮ್ಮನ್ನ ಕಟ್ಕೊಂಡು ನಾನ್ ನರಳ್ತಾ ಇರೋದು? ಅದ್ಯಾವ ಘಳಿಗೆಯಲ್ಲಿ ನಮ್ಮಮ್ಮ ನಿಮ್ಮನ್ನ ನನಗ್ ಗಂಟು ಹಾಕ್ಬಿಟ್ರು? ದರಿದ್ರ ನನ್ನ ಪಕ್ಕದಲ್ಲಿ ಬಂದು ಕುತ್ಕೊಂಡಾಗಾಯ್ತು. ಲೇಯ್, ನಾನು ನಿನಗೆ ತಾಳಿ ಕಟ್ಟಿರೋ ಗಂಡ ಕಣೆ, ನಿನ್ನ ಜೊತೆ ಏಳು ಹೆಜ್ಜೆ ಸಪ್ತಪದಿ ತುಳಿದಿರೋನು. ಗಂಡನೇ ಪರದೈವ ಅಂತ ಅನೇಕ ಮಹಿಳೆಯರು ಪಾದ ಪೂಜೆ ಮಾಡ್ತಾ ಇರುವಾಗ ಈ ರೀತಿ ಅವಮಾನ ಮಾಡ್ತಾ ಇದೆಯಲ್ಲ. ಅವಮಾನ ಮಾಡು, ಆದ್ರೆ ಮೆಲ್ಲಗ್ ಮಾಡು. ಅಕಸ್ಮಾತ್ ಯಾರಾದ್ರೂ ಏನಾದ್ರೂ ಕೇಳಿಸ್ಕೊಂಡ್ಬಿಟ್ರು ಅಂತಂದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಚಲಾವಣೆಯಲ್ಲಿ ಇಲ್ದೇ ಇರೋ 1000 ರೂಪೀಸ್ ನೋಟ್ ತರ ಆಗೋಗ್ಬಿಡುತ್ತೆ. ಇರೋದನ್ನ ಹೇಳಿದ್ರೆ ಯಾಕ್ರಿ ಮಯೂರಿ? ಅಲ್ಲ, ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದು ದಿವಸನಾದ್ರೂ ನಿನಗೇನ್ ಬೇಕು ಬಾ ಹೊರಗಡೆ ಹೋಗೋಣ ಅಂತ ಕರ್ಕೊಂಡೋಗಿದ್ದೀರಾ? ನನ್ನ ಇಷ್ಟನ ಅರ್ಥ ಮಾಡ್ಕೊಂಡು ಏನಾದ್ರೂ ತಂದು ಕೊಟ್ಟಿದ್ದೀರಾ? ಅದೇ ಬೇರೆ ಗಂಡಂದ್ರೆ ನೋಡಿ, ಅವ್ರ ಹೆಂಡತಿರ್ ಕೇಳಕ್ ಮುಂಚೆನೆ ಎಲ್ಲ ತಂದು ಕೊಡ್ತಾರೆ. ತಿಂಗಳಿಗೊಂದ್ಸರಿ ಟೂರಿಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ನನಗ ಆ ಭಾಗ್ಯ ಇಲ್ವೇ? ಬೇರೆ ಊರಿಗ್ ಬೇಡ ರೀ, ಪಕ್ಕದ ಬೀದಿಯಲ್ಲಿರೋ ಪಾನಿಪುರಿ ಅಂಗಡಿ ಕರ್ಕೊಂಡು ಹೋಗಿ ಒಂದ್ ಪ್ಲೇಟ್ ಪಾನಿಪುರಿ ಕೊಡ್ಸಿಲ್ಲ. ಈ ಸಂಪತ್ಗೆ ನಿಮ್ಮನ್ ಕಟ್ಕೊಂಡಿದೀನಿ ಅಂತ ನಾನ್ ಖುಷಿಯಿಂದ ಕುಣಿದ್ ಕುಪ್ಪಳಿಸ್ಬೇಕಾ? ಲೇಯ್, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಕೆಟ್ಟ ಅಭಿಪ್ರಾಯ ಇದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಕಣೆ. ಅಲ್ಲ ಕಣಮಿ, ಊರಿಂದ ಬರೋ ದುಡ್ಡನ್ನೆಲ್ಲ ನೀನೇ ತಗೊಂಡು ಬಡದ್ ಬಾಯ್ಗೆ ಹಾಕೊಂಡ್ಬಿಡ್ತೀಯ. ಅಂದ್ಮೇಲೆ ನನ್ನ ಹತ್ರ ಎಲ್ಲೇ ಒಂದು ಬಿಡಿಗಾಸಿರುತ್ತೆ? ಹೋಗ್ಲಿ ಬಿಡು, ನೀನೇ ಖರ್ಚು ಮಾಡ್ತೀಯ ಅಂತ ಅನ್ಕೊಂಡ್ರೆ ಅದನ್ನು ಮಾಡಲ್ವೇ? ಇರೋ ದುಡ್ಡನ್ನೆಲ್ಲ ಸೇವ್ ಮಾಡ್ತಾ ಇರ್ತೀಯ. ಹೀಗಿರೋವಾಗ ಲೇಯ್, ನಾನು ನಿನ್ನ ಹೇಗೆ ಹೊರಗಡೆ ಕರ್ಕೊಂಡು ಹೋಗ್ಲಿ? ಕರ್ಕೊಂಡು ಹೋಗೋದಿರ್ಲಿ, ಪಾನಿಪುರಿನಾದ್ರೂ ಹೇಗೆ ತಿನ್ನಿಸ್ಲಿ? ಪಾನಿಪುರಿ ಇರ್ಲಿ, ನಾನು ಲಾಲಿಪಾಪ್ ಚೀಪೋದು ಕೂಡ ನನ್ನ ಹತ್ರ ಕಾಸಿಲ್ಲ ಕಣೆ. ಆದ್ರೂ ಏನೋ ದೊಡ್ಡ ಮನೆ ಅಳಿಯ, ದೊಡ್ಡ ಮನೆ ಅಳಿಯ ಅಂತ ಎಲ್ರು ಮಾತಾಡ್ಕೋತಾರೆ. ದೊಡ್ಡ ಮನೆ ನೋಡೋದಕ್ಕಷ್ಟೇ ಚಂದ, ಪರಂತು ಬಾಳದಕ್ಕಲ್ಲ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಕುಣಿಲಾರ್ದೋಳು ಟೈಲ್ಸ್ ಜಾರತ್ತೆ ಅನ್ಲಂತೆ. ಹಾಗ ಮಾತಾಡ್ಬೇಡಿ, ಕರ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಸಿದ್ರೆ ಹೇಗಾದ್ರೂ ಕರ್ಕೊಂಡು ಹೋಗ್ತಾ ಇದ್ರಿ. ಅಂಥ ಒಳ್ಳೆ ಬುದ್ಧಿ ನಿಮ್ಗೆ ಅಲ್ಲಿಂದ ಬರ್ಬೇಕು ಹೇಳಿ. ನೀವ್ ಗಂಡಸ್ರೆ ಹೀಗೆ ಮದ್ವೆ ಆದ ಹೊಸದ್ರಲ್ಲಿ ಆಕಾಶಕ್ಕೆ ಏಣಿ ಹಾಕಿ ಚಂದ್ರನ್ ತೋರ್ಸೋ ಮಾತಾಡ್ತೀರ, ಆಮೇಲೆ ಮದ್ವೆ ಆಗಿ ಮನೆಗೆ ಕರ್ಕೊಂಡು ಹೋಗಿ ಇಲ್ಲಿಂದಾನೇ ಚಂದ್ರನ್ ದರ್ಶನ ಮಾಡ್ಕೊ ಅಂತ ಕಾಗೆ ಹಾರಿಸ್ತೀರ. ಮನೆ ಅಳಿಯಂದ್ರು ಪಾಡಲ್ಲ ಇಷ್ಟೇ ಕಣೆ, ಅವ್ರ ಕೈಲಿ ಎಲ್ಲ ಅಧಿಕಾರನೂ ಇರುತ್ತೆ, ಆದ್ರೆ ಯಾವುದನ್ನು ಬಳಸಕ್ಕಾಗಲ್ಲ. ಈ ಒಂಥರ ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ, ಹೈಕಮಾಂಡ್ ಇಂದ ಆರ್ಡರ್ ಬಂದ್ರೆ ಮಾತ್ರ ಏನಾದ್ರೂ ಮಾಡಕ್ ಆಗೋದು. ನನಗೂ ಒಂದೊಂದ್ಸಾರಿ ಯೋಚನೆ ಮಾಡಿದ್ರೆ ಅನ್ಸುತ್ತೆ, ಯಾಕಾದ್ರೂ ಮನೆ ಅಳಿಯ ಆದಿ ಅಂತ ಈಗ ಅನ್ಸುತ್ತೆ. ಈಗ ಯಾರು ನಿಮ್ಮನ್ನ ಹಿಡ್ಕೊಂಡಿರೋದು? ಈಗ್ಲೂ ಹೋಗಿ, ಯಾರು ನಿಮ್ಮನ್ನ ತಡೆಯಲ್ಲ.